ಭ್ರಷ್ಟಾಚಾರನ ಮುಚ್ಚಾಕೊಳ್ಳಿಕ್ಕೆ ಭಾರತೀಯ ಜನತಾ ಪಕ್ಷದ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗೆ ಬೆಳೀತವೆ, ಒಗ್ಗಟ್ಟಾಗೆ ಹೋರಾಟ ಮಾಡ್ತವೆ. ಜೆ ಡಿ ಎಸ್ ವರ್ಲ್ಡ್ನ ಯಾರೂ ಇಲ್ಲಿಂದ ಕಿತ್ಕೊಳ್ಳೋಂಥ ಮಾತೇ ಇಲ್ಲ. ಮೊದಲನೇ ದಿವಸ ಶುಭ ಸಮಾರಂಭದಲ್ಲಿ ಸನ್ಮಾನ್ಯ ರೈತ ನಾಯಕರಾದಂಥ ಯಡಿಯೂರಪ್ಪನವರು ಆಶೀರ್ವಾದವನ್ನು ಮಾಡಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ದಿವಸನೂ ಸಕ್ಸಸ್ ಆಗಿದೆ, ಎರಡನೇ ದಿವಸನೂ ಅತಿ ಹೆಚ್ಚು ಜನಸಂಖ್ಯೆಯನ್ನು ಸೇರಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಹಗರಣಗಳು, ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರೋದು, ಇದನ್ನು ಜನಕ್ಕೆ ತಿಳಿಸ್ತಕ್ಕಂಥ ಕೆಲಸನ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎಲ್ಲ ಮುಖಂಡರುಗಳು, ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರನವರು, ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ, ಕೇಂದ್ರ ಸಚಿವರಾದಂಥ ಎಲ್ಲ ಶಾಸಕರು, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು, ಶಾಸಕರುಗಳು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರ್, ಬಿಜೆಪಿಯನ್ನೇ ಭ್ರಷ್ಟಾಚಾರ, ಸುಮಾರು 40% ಸರ್ಕಾರ ಅಂತೆಲ್ಲ ಇತ್ತು, ಇಂಥ ಭ್ರಷ್ಟಾಚಾರ ಸರ್ಕಾರ, ಭ್ರಷ್ಟಾಚಾರದ ಬಗ್ಗೆ ಒಂದು ಹಾಸ್ಯಾಸ್ಪದ ಅಂತ ಹೇಳ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ಬಿ ಜೆ ಪಿದು 40% ಅಂತಕ್ಕಂಥದ್ದನ್ನು ಇವರು ಮನೆ ಮಾತು ಮಾಡಿಕೊಟ್ಟಿದ್ದು, ಇವರು 100% ಆಗಿರ್ತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ಇದೆ. 40% ಮಾಡಿಲ್ಲ ಬಿ ಜೆ ಪಿಯವರು, ಆದರೆ ಕಾಂಗ್ರೆಸ್ ಅವರು 100% ಭ್ರಷ್ಟಾಚಾರ ಅಂತಕ್ಕಂಥದ್ದು 187.33% ಆಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಹಾಗಂತ ಭ್ರಷ್ಟಾಚಾರನ ಮುಚ್ಚಾಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಕ್ಷದ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಎಲ್ಲ ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡ್ತಾರಾ ಸರ್? ಖಂಡಿತವಾಗ್ಲೂ ಬೆಂಗಳೂರಿಂದ ಮೈಸೂರು ತಲುಪೋದ್ರೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಅವರು ರಾಜಕಾರಣದಲ್ಲಿ ಹಿರಿಯರು, ಏಕೆಂದರೆ ಅವರಿಗೆ 30-40 ವರ್ಷ ಅನುಭವ ಇರತಕ್ಕಂಥವ್ರು. ಈ ಹಗರಣದಲ್ಲಿ ನನಗೆ ಕಾಂಗ್ರೆಸ್ ಪಕ್ಷ ಇದಾಗಿದೆ, ಅದರಲ್ಲೂ ಸಿಎಂ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಕಾರಣದಿಂದ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸಿದರೆ ನೋಡೋಣ, ಬಂದು ಏನು ಹೇಳ್ತಾರೆ ಅಂತ. ನಮ್ಮ ಸಂತೋಷ್ ಚಂದ್ರೇಗೌಡರು ಜೊತೆಲಿ ಇದ್ದಾರೆ ಈಗ. ಹೇಳಿ ಸರ್, ಇವತ್ತು ಎರಡನೇ ದಿವಸ ಪಾದಯಾತ್ರೆ ಹೋಗ್ತಿದ್ದೀವಿ, ಏನು ಚೆನ್ನಾಗಿದೆ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ, ಎಲ್ಲ ಕಾರ್ಯಕರ್ತರುಗಳಲ್ಲಿ ತುಂಬ ಹುಮ್ಮಸ್ಸಿದೆ. ಏನು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಏನು ಈ ಹಗರಣಗಳ ವಿರುದ್ಧ ನಮ್ಮ ನಾಯಕರಾದಂಥ, ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಜೊತೆಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯನ್ ಅವ್ರ ನೇತೃತ್ವದಲ್ಲಿ ನಡೀತಾರೆ ಈ ಪಾದಯಾತ್ರೆ. ಭಾಳ ಯಶಸ್ವಿಯಾಗಿ ಭಾಳ ಹುಮ್ಮಸ್ಸಿನಿಂದ ನಡೀತಾ ಇದೆ. ಹೀಗೆ ಕೊನೆವರೆಗೂ ಮೈಸೂರುವರೆಗೂ ತಲುಪಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡ್ತೀವಿ. ಸಚಿವ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಇವತ್ತೇನು ಮಂಡ್ಯ ಭಾಗ ಮೈಸೂರು ರಾಮನಗರದಲ್ಲಿ ಜೆ ಡಿ ಎಸ್ ಭದ್ರಕೋಟೆ ಇತ್ತು, ಅದನ್ನೆಲ್ಲ ಬಿ ಜೆ ಪಿ ಅವರು ಕಾರ್ಯಕರ್ತರು ಸೆಳೆಯೋ ಒಂದು ತಂತ್ರ ಮಾಡ್ತಿದ್ದಾರೆ. ಇದಕ್ಕೆ ಯಾವ ತಂತ್ರನೂ ವರ್ಕೌಟ್ ಆಗಲ್ಲ. ಇಲ್ಲಿ ದೇವೇಗೌಡರು ಇದು ನೀರಾಕಿ ಬೆಳೆಸಿರೋಂಥ ಪಕ್ಷ, ದೇವೇಗೌಡರಿಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟರೋಂಥ ನೆಲ ಈ ಎಲ್ಲ ಜಿಲ್ಲೆಗಳು. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗೆ ಬೆಳೀತವೆ, ಒಗ್ಗಟ್ಟಾಗೆ ಹೋರಾಟ ಮಾಡ್ತವೆ. ಜೆ ಡಿ ಎಸ್ ವರ್ಲ್ಡ್ನ ಯಾರೂ ಇಲ್ಲಿಂದ ಕಿತ್ಕೊಳ್ಳೋಂಥ ಮಾತೇ ಇಲ್ಲ.